ಅಲ್ಲ ಕಣೇನಾ ಬಿಣಿ, ಹಬ್ಬ ದಿನ ನಾವೆಲ್ಲ ಸಂತೋಷವಾಗಿರೋಣ ಅಂತ ಇವ್ರನ್ನೆಲ್ಲ ಫೋನ್ ಮಾಡಿ ಕರೆಸಿದ್ ಯಾಕೆ ನಾವು? ಹೀಗೆ ಎಲ್ಲರೂ ಒಂದೊಂದು ಮೂಲೆ ಹಿಡ್ಕೊಂಡು ಕೂತ್ಕೊಂಡು ಗೊಳೋ ಅಂತ ಅಳ್ತಾ ಇರ್ಲಿ ಅಂತನಾ? ಅಲ್ವೇ, ಹೀಗೆ ನಾನು ಅಂಜುಂಡ ಸತ್ತೋದ್ನ ಮನೆ ತಾನೇ ಮರಿದಾನೆ, ಅದಕ್ಕೆ ಯಾಕೆ ಹೀಗಾಡ್ಬೇಕು? ಹಬ್ಬದಿರೋ ನಮ್ಮನೇನ ಒಳ್ಳೆ ಸೂತ್ಕದ ಮನೆ ಮಾಡ್ಬಿಟ್ಟಿದ್ದಾರೆ ನೋಡು. ನಾನು ಇದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ ಕಣೆ. ಅವ್ರು ಏನಮ್ಮ ಮಾಡ್ತಾರೆ, ಸಂತೋಷದಿಂದ ಎಲ್ಲರೂ ಪಟಾಕಿ ಹಸ್ತಾ ಇದ್ರು, ಮನೆ ತಗೊಂಡವನ್ ಏನ್ ಮಾಡ್ದ, ಬಂದು ಪಟಾಕಿನೆಲ್ಲ ಆರಿಸಿ ಮನೆಯಿಂದ ಇವ್ರನ್ನ ಹೊರಗಡೆ ಹಾಕ್ದ. ಅದೇ ಫೀಲಿಂಗ್ ಅಲ್ಲಿ ಎಲ್ಲ ಗೂಬೆಗಳು ಅಳ್ತಾ ಇದಾವೆ. ಅವರೆಲ್ಲ ನಮ್ಮನೆಗೆ ಬಂದು ಅದು ಹಬ್ಬ ದಿನ ಕೂತ್ಕೊಂಡು ಅಳೋದು ನಂಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಕಣೆ. ಮನೆ ಮಂದಿ ಎಲ್ಲ ಪಟಾಕಿ ಹಚ್ಚಿ ಸಂತೋಷವಾಗಿರ್ಬೇಕಾಗಿತ್ತು. ಈ ವರ್ಷ ಊರ ಹಬ್ಬನ ನಮ್ಮನೇಲಿ ಚೆನ್ನಾಗಿ ಮಾಡ್ಬೇಕು ಕಣೆ. ಕರಿ ಕರಿ ಮುರುಳಿನ. ಮುರಳಿ, ಏ ಮುರಳಿ, ಏನಕ್ಕ? ಅಮ್ಮ ಕರಿತಾ ಇದ್ರು. ಏನಮ್ಮ? ಅಲ್ಲ ಕಡು ಮುರಳಿ, ನೀವೆಲ್ಲ ನಿಮ್ ಮನ್ಸಲ್ಲಿ ಏನ್ ತಿಳ್ಕೊಂಡಿದ್ದೀರಾ? ನಿಮ್ ಮಾವನ್ ಮನೇಲಿ ಮಾತ್ರ ಊರ ಹಬ್ಬ, ನಮ್ಮನೇಲಿ ಹಬ್ಬನೇ ಇಲ್ವಾ? ನಿಮ್ ಅತ್ತೆ ಮನೇಲಿ ಮಾತ್ರ ಪಟಾಕಿ ಹಚ್ಚಬೇಕು, ಯಾಕೆ? ನಮ್ಮನೇಲಿ ಪಟಾಕಿ ಹಚ್ಚಿದ್ರೆ ಅದು ಸಿಡಿ ಅಲ್ವಾ? ಯಾಕಮ್ಮ ಅದೆಲ್ಲ? ಈಗ ನಾವು ಮನೆ ಮುಂದೆ ಪಟಾಕಿ ಹಚ್ಚಬೇಕಾ? ಯಾಕೆ, ಯಾಕೆ ಹಚ್ಚಬಾರ್ದು? ಇವತ್ತೇ ಕಣೋ ಹಬ್ಬ, ಇವತ್ತೇ ತಾನೇ ಪಟಾಕಿ ಹಚ್ಚಬೇಕಾಗಿರೋದು. ಊರ ಹಬ್ಬ ದಿನ ಹಬ್ಬ ಮಾಡದೆ ಇನ್ಯಾವತ್ತು ಮಾಡಕ್ಕಾಗತ್ತೆ? ಹೋಗಿ ನಿನ್ ಹೆಂಡ್ತೀನ್ ಕರಿ, ಹಾಗೆ ವಿಶಾಲು ಮಧುನು ಕರಿ. ನಾನಾಗ್ಲೇ ಪಟಾಕಿ ಎಲ್ಲ ತೆಗೆದಿಟ್ಟಿದೀನಿ, ಎಲ್ರೂ ಒಟ್ಟಿಗೆ ಇವತ್ತಿನ ದಿನ ಹಬ್ಬ ಮಾಡ್ಲೇಬೇಕು. ಮರ್ಯಾದೆಯಿಂದ ನಾನ್ ಹೇಳೋದನ್ ಮಾತ್ರನೇ ಕೇಳ್ಬೇಕು ಎಲ್ರು. ಹೋಗು, ಕರ್ಕೊಂಡ್ ಬಾ. ಸರಿ ಅಮ್ಮ. ಕಲ್ಯಾಣಿ, ಯಾಕೆ ಕಲ್ಯಾಣಿ ಎಲ್ಲ ನಿಂತ್ಬಿಟ್ರಿ? ಆ ಮನೇಲಿ ಹತ್ತಿ ಸಾಲ್ದ? ಇಲ್ಲೂ ಬಂದು ಆಳ್ಬೇಕಾ? ಸರಿ, ಅಲ್ಲಿ ಎಲ್ಲಾರ್ಗೂ ಬೇರೆ ಬೇರೆ ರೂಮ್ಗಳಿತ್ತು, ಮಂಚ, ಹಾಸಿಗೆ, ಬಾತ್ರೂಮ್ ಅಂತ ಎಲ್ಲ ಇತ್ತು. ಆದ್ರೆ ಇಲ್ಲಿ ಅದೆಲ್ಲ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ರೀ. ಅತ್ತೆ ಬಂದ್ರೆ ಹೇಗ್ ಮಲ್ಕೊಂತಾರೆ ಅನ್ನೋದೇ ಯೋಚನೆ ಆಗಿದೆ. ಮಂಚ ಹಾಸಿಗೆ ಇದ್ರೆ ಮಾತ್ರ ನಿದ್ರೆ ಬರೋದ? ಚಾಪೆ ದಿಂಬು ಇದ್ರೆ ನಿದ್ರೆ ಬರಲ್ವಾ? ಎಲ್ಲ ತರ ಇದ್ದು ಬದುಕ್ಬೇಕು ಕಲ್ಯಾಣಿ. ಹಾಸಿಗೆ ಮಂಚ ತರೋದಕ್ಕೆ ಅಂತ ದುಡ್ಡಿಲ್ಲ ಅಂತಲ್ಲ, ಈಗ ಅವೆಲ್ಲ ತಗೊಂಡ್ ಬಂದ್ರೆ ಇಡೋದಕ್ಕೆ ಜಾಗ ಎಲ್ಲಿದೆ? ಇಲ್ಲಿ ಚಿಕ್ಕದು, ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನೇನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಅಲ್ಲ, ನೀವು ತೋಟದ ಮನೆಗೆ ಬರ್ತಿದ್ದಂಗೆ ಕಣ್ಣಲ್ಲಿ ನೀರು ಹಾಕಿದ್ರೆ ನಾನು ಏನು ಮಾಡಬೇಕು ಹೇಳು. ನಾವೀ ಮನೆಯೆಲ್ಲ ಕ್ಲೀನ್ ಮಾಡಿ ನಾವಿಲ್ಲೇ ಇದ್ಕೊಂಡಿವಿರಿ, ನೀವೇನು ಚಿಂತೆ ಮಾಡಬೇಡಿ. ಇಲ್ಲೊಂದು ರೂಮ್ ಇದೆಯಲ್ಲ, ಅದನ್ನ ಅತ್ತೆಗೆ ಅಂತಾನೆ ಕೊಟ್ಬಿಡೋಣ. ಮಾನ್ಯ, ನಾನು ಹಾಲಿನಲ್ಲೇ ಮಲ್ಕೋತೀವಿ, ಅದೆಲ್ಲ ಅತ್ತೆ ಬಂದು ನೋಡ್ಕೋಣ ರೀ. ಈಗ ಆ ರೂಮಲ್ಲಿ ನೀವಿದ್ಬಿಡಿ. ಕಲ್ಯಾಣಿ, ವಯಸ್ಸಿಗೆ ಬಂದಿರೋ ಮಗಳು, ಅವಳನ್ನ ಹಾಲಲ್ಲಿ ಮಲಗಿಸಿ ನಾನು ರೂಮಲ್ಲಿ ಮಲಗಬೇಕಾ? ಬೇಡ, ಅವಳು ರೂಮಲ್ಲೇ ಇರಲಿ, ನಾನು ಹಾಲಲ್ಲೇ ಮಲ್ಕೊಳ್ತೇನೆ. ಇಲ್ಲ ಅಪ್ಪ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ಅಮ್ಮನ ಜೊತೆನೆ ಮಲ್ಕೋತೀನಿ. ನೀವು ಆರಾಮಾಗಿದ್ರೆ ಸಾಕು, ನಿಮ್ ನೆಮ್ಮದಿನೇ ನಮಗೆ ಮುಖ್ಯ ಅಪ್ಪ. ಬಂಗಾರಿ, ನೀನು ಓದ್ತಾರ ಹುಡುಗಿ ಕಣಮ್ಮ, ನಿನಗೆ ಓದೋದಕ್ಕೆ ಅಂತ ಜಾಗ ಬೇಡವಾ? ನನಗೆ ಯಾಕಮ್ಮ ರೂಮು, ಅದರ ಅವಶ್ಯಕತೆ ನನಗಿಲ್ಲ. ನೀನೇ ರೂಮಲ್ಲಿರು, ಅಲ್ಲೇ ಓದ್ಕೋಬೋದಲ್ಲ. ಅಮ್ಮ,
ಈಗ ಸಿಡಿಬೇಕಾಗಿರೋದು ಬರಿ ಪಟಾಕಿ ಅಲ್ಲ ಸರಸ್ವತಿ ಅವರು ಇರೋ ಪರಿಸ್ಥಿತಿಯಲ್ಲಿ ಈ ಪಟಾಕಿ ಹಚ್ಚಕಾಗುತ್ತಾ ಆಗಿರೋ ಪರಿಸ್ಥಿತಿಯನ್ನು ನೆನೆಸಿಕೊಂಡು ಅಳ್ತಾ ಇದ್ದಾರೆ ಅವರನ್ನು ಒಂದು ಪಟಾಕಿ ಹಚ್ಚು ಅಂತೀಯಲ್ಲ ನಿನ್ನ ಮಾತಿಗೆ ಅರ್ಥ ಇದೆಯಾ ಅಪ್ಪ ಯಾವಾಗಲೂ ಆ ಮೂದೇವಿಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಡಿ ಸ್ವಲ್ಪ ನಮ್ಮ ಬಗ್ಗೆ ನಮ್ಮ ಮನೆ ಬಗ್ಗೆನೇ ಯೋಚನೆ ಮಾಡಿ ಇದು ಒಂದು ಮನೆನೇಪ್ಪ ಇಲ್ಲಿ ನಾವೆಲ್ಲರೂ ಬದುಕಿದೀವಿ ಸಂಸಾರ ಮಾಡ್ತಿದೀವಿ ಗೊತ್ತಾಯ್ತಾ ಮದನ್ ಹೋದಾಗಿಂದ ಈ ಮನೆಯಲ್ಲಿ ಹಬ್ಬ ಅನ್ನೋದೇ ಆಗಿಲ್ಲ ಈಗ ಮಾಡಿಲ್ಲ ಅಂದ್ರೆ ಇನ್ ಯಾವತ್ತಿಗೂ ಈ ಮನೆಯಲ್ಲಿ ಹಬ್ಬನೇ ನಡೆಯಲ್ಲ ನಿಮಗೂ ಅದೇ ಬೇಕಾ ಅದೇ ಇಷ್ಟ ಆಗೋದಾದ್ರೆ ಹಾಗೆ ಮಾಡಿ ಹಬ್ಬ ಮಾಡೋದೇ ಸಂತೋಷವಾಗಿರೋಕ್ಕೆ ತಾನೇ ಹೀಗಿರುವಾಗ ಹಬ್ಬ ಮಾಡಲೇಬೇಕು ಅಂತಂದ್ರೆ ಖಂಡಿತ ನೀವು ಹಬ್ಬ ಮಾಡಲೇಬೇಕು ಅನ್ನೋದಾದ್ರೆ ಒಂದು ಕೆಲಸ ಮಾಡಿ ಏನು ಹೇಳಿ ಮುರಳಿ ವಿಶಾಲನ್ನು ಮಾತ್ರ ಕರೆದು ಪಟಾಕಿ ಹಚ್ಚಕ್ಕೆ ಹೇಳಿ ಮೀನಾ ಮದನ ಯಾಕೆ ಕರೀತಾ ಇದ್ದೀರಾ ಅವರು ಮೊದಲೇ ನೊಂದಿದ್ದಾರೆ ಮತ್ತೆ ಮತ್ತೆ ಅವ್ರನ್ನ ನೋಯಿಸಬೇಡಿ ಅದೆಲ್ಲ ಆಗಲ್ಲ ರೀ ಗಂಡ ಹೆಂಡತಿ ಒಟ್ಟಿಗೆ ಬಾಳ್ಬೇಕು ಅಂದ್ರೆ ಇವತ್ತಿ ದಿನ ಎಲ್ಲರೂ ಸೇರಿ ಹಬ್ಬ ಮಾಡಲೇಬೇಕು ನೀವೆಲ್ಲ ಒಂದೊಂದು ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇರಿ ನಾವು ಮಾತ್ರ ಸಂತೋಷವಾಗಿ ಮನೆ ಹೊರಗಡೆ ಪಟಾಕಿ ಹಚ್ಚ್ತೀವಿ ಆಹಾಹಾ ಅದೇನ್ ಮಾತಾಡ್ತಿರೋ ನಿಮಗೆ ಅರ್ಥ ಆಗ್ಬೇಕು ಸರಸ್ವತಿ ದುಃಖದಲ್ಲಿ ನೋವಲ್ಲಿ ಇರೋರನ್ನ ಕರೆದು ನಗಬೇಕು ಅನ್ನೋದು ತುಂಬಾ ತಪ್ಪು ನೀನ್ ಯಾವ ಅರ್ಥನಲ್ಲೇ ಮಾತಾಡ್ತಾ ಇದ್ಯಾ ಹೌದು ರೀ ಹಬ್ಬ ದಿನ ಸಂತೋಷವಾಗಿರೋಣ ಹಬ್ಬ ಮಾಡೋಣ ಅಂತ ನಾನು ಹೇಳಿದ್ರೆ ಅದು ನಿಮಗೆ ತಪ್ಪಾಗಿ ಕಾಣುತ್ತೆ ಆಯ್ತು ಬಿಡಿ ಇನ್ನು ಮುಂದೇನು ನಾನು ಕೆಟ್ಟ ಅತ್ತೆ ಆಗೇನೆ ಉಳ್ಕೋತೀನಿ ಈಗ ಸದ್ಯಕ್ಕೆ ಎಲ್ಲರೂ ಮನೆಯಲ್ಲಿರೋ ಪ್ರತಿಯೊಬ್ಬರು ಬಂದು ಮನೆ ಮುಂದೆ ಪಟಾಕಿ ಹಚ್ಚಬೇಕು ಅಷ್ಟೇ ಅದು ನನ್ನ ಆರ್ಡರ್ ಅಪ್ಪ ಅಮ್ಮ ಹೇಳ್ತಿದಾರಲ್ವಾ ಸುಮ್ಮನೆ ಇದ್ಬಿಡಿ ಮುರಳಿ ಅವ್ರನ್ನ ಕರ್ಕೊಂಡು ಬರಕ್ ಹೋಗಿದ್ದಾನೆ ಹಬ್ಬ ಮಾಡ್ತೀವಿ ಅಪ್ಪ ಅವ್ರು ಬಂದ್ಮೇಲೆ ಅವ್ರಿಗೆ ಏನಾದ್ರೂ ನೀವು ಸಪೋರ್ಟ್ ಮಾಡಿದ್ರೆ ಅದು ತುಂಬಾ ದೊಡ್ಡ ತಪ್ಪಾಗ ನಿಮ್ಗೆ ಇಷ್ಟ ಬಂದಂಗೆಲ್ಲ ಆಡಕ್ ಹೋಗ್ಬೇಡಿ ಅಮ್ಮ ಹೇಳಿದ್ದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ ಈ ಮನೆ ಸಂತೋಷವಾಗಿರ್ಬೇಕು ಅಂದ್ರೆ ಅಮ್ಮ ಹೇಳ್ದಂಗೆ ಕೇಳ್ಬೇಕು ನೀವ್ ಹೇಳ್ದಾಗೆ ಕೇಳಿ ಕೇಳಿ ಈ ಮನೆಯಲ್ಲಿ ಯಾವ ಸಂತೋಷನೂ ಯಾರಿಗೂ ಸಿಕ್ಕಿಲ್ಲ ಅದಕ್ಕೆ ಈಗ ನಾವ್ ಹೇಳ್ದಾಗ ಕೇಳಿ ನಿಮ್ಗೆ ಹೇಗ್ ಅನ್ಸುತ್ತೋ ಹಾಗೆ ಮಾಡ್ಕೊಂಡು ಹೋಗಿ ನಿಮ್ ಹತ್ರ ಮಾತಾಡಕ್ ಆಗತ್ತ ಅದು ಬುದ್ಧಿ ಇಲ್ಲ ಅಪ್ಪ ಅಮ್ಮ ಅವರಿಬ್ರು ಅಳದ ನೋಡೋದೇ ಒಂದ್ ಸಂತೋಷ ನೋಡಿ ಮಜಾ ತಗೋಣ ಇರು ಇನ್ ಮುಂದೆ ನಾವ್ ಇಲ್ಲೇ ಇರಬೇಕು ಇದೇ ನಮ್ ಮನೆ ನೀವು ಕೇಳೋ ಸೌಕರ್ಯಗಳು ಇಲ್ಲಿ ಸಿಗಲ್ಲ ಹೋಗು ಅದೇನ್ ಕೆಲಸ ನೋಡೋಗು ಇನ್ ಮುಂದೆ ಯಾರಾದ್ರೂ ಈ ಮನೆ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ಯಾಕ್ರಿ ಈಗೆಲ್ಲ ಮಾತಾಡ್ತಾ ಇದ್ದೀರಾ ನಾವ್ ಈಗಷ್ಟೇ ಈ ಮನೆಗೆ ಬರ್ತಾ ಇದೀವಿ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಾದ್ರೆ ತಾನೆ ನಾವು ಕೆಲಸ ಮಾಡೋಕ್ಕಾಗೋದು ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೊಂತೀರಾ ನೀವು ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳ್ರಿ ನಾನು ಕೋಪ ಮಾಡ್ಕೊಳ್ತಾ ಇಲ್ಲ ಕಲ್ಯಾಣಿ ನಮ್ಮ ಅಪ್ಪ ಕಟ್ಟಿದ ಮನೆಯಲ್ಲಿ ಎಲ್ಲ ಸೌಕರ್ಯ ಇತ್ತು ನಮ್ಮಮ್ಮ ಆ ಮನೇಲಿದ್ದು ಅಭ್ಯಾಸ ಆಗೋಗಿದೆ ಏನೇ ಆದರೂ ಅಮ್ಮ ಇರೋವರೆಗೂ ಆ ಮನೆನ ಮಾರಬಾರ್ದಾಗಿತ್ತು ಏನ್ ಮಾಡೋದು ನನ್ನ ಕೆಟ್ಟ ಕಾಲ ಹಾಗೆ ಮಾಡಿಸ್ಬಿಟ್ಟು ಅದೇ ನನ್ನ ಕಾಡ್ತಾ ಇದೆ ಅದೇ ನನ್ನ ಈ ತರ ಮಾತಾಡಿಸ್ತಾ ಇದೆ ಈ ಮನೇಲಿ ಕರ್ಕೊಂಡು ಬಂದು ನಿಮಗೆಲ್ಲ ಕಷ್ಟ ಕೊಡಬೇಕು ಅಂತ ನನಗೆ ಆಸೆ ಇದೆಯಾ ಇವೆಲ್ಲ ನಾನು ಬೇಕು ಅಂತ ಮಾಡ್ತಾ ಇದ್ದೀನಿ ಕಲ್ಯಾಣಿ ಅಪ್ಪ ಎಲ್ಲಾನು ಒಪ್ಕೊಂಡೆ ಇಲ್ಲಿಗೆ ಬಂದಿದ್ದೀವಲ್ವಾ ನೀವು ಚಿಂತೆ ಮಾಡಬೇಡಿ ಅಪ್ಪ ಹೋಗೋದೆಲ್ಲ ಹೋಗ್ಲಿ ಬಿಡಿ ನಾವ್ ಇರೋದನ್ನೇ ಇಟ್ಕೊಂಡು ಸಂತೋಷವಾಗಿ ಬಾಳೋಣ ಇವಾಗೇನೋ ನಾವು ಹೀಗಿದ್ದೀವಿ ಮುಂದೆ ನಾವು ಹಾಗೆ ಇರ್ತೀವ ನೀವೇ ಹೇಳಿ ನಿನ್ನ ಮಾತು ನನಗೆ ತುಂಬಾ ಧೈರ್ಯ ಕೊಡ್ತಾ ಇದೆಯಮ್ಮ ನೋಡ್ದ ಕಲ್ಯಾಣಿ ಆಡ್ಕೊಂಡಿರ್ಬೇಕಾದ ಚಿಕ್ಕ ಹುಡುಗಿ ಇವತ್ತು ಈ ಸಮಸ್ಯೆ ಇದೆ ನಾಳೆ ನಾವು ಸರಿಯಾಗಿ ಬಿಡ್ತೀವಿ ಅಂತ ಹೇಳ್ತಿದ್ದಾಳೆ ಅವಳಿಗೆ ಎಷ್ಟು ಧೈರ್ಯ ನೋಡು ಜವಾಬ್ದಾರಿಯಾಗಿ ನಡ್ಕೋಬೇಕಾಗಿರೋ ನೀನು ಹತ್ಕೊಂಡು ಓಡಾಡ್ತಾ ಇದೀಯ ನೋಡಿದ್ಯಾ ನಿನಗೂ ಅವಳಿಗೂ ಇರೋ ವ್ಯತ್ಯಾಸ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ ನನಗೋಸ್ಕರ
ಈ ಮನೆಯಲ್ಲಿ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ. ಇಷ್ಟು ಮಾತ್ರ ನಾನಿಂದ ಹೇಳೋದಕ್ಕೆ ಸಾಧ್ಯ. ಈಗಾಗಲೇ ನಾನು ಹೊಂದಿದ್ದೀನಿ. ಮತ್ತೆ ಮತ್ತೆ ಈ ಮನೆ ಬಗ್ಗೆ ಮಾತಾಡಿ ನನ್ನ ನೋಯಿಸಿದ್ರೆ ಮುಂದೆ ಯಾರು ನನ್ನನ್ನು ನೋಡೋದಕ್ಕಾಗೋದಿಲ್ಲ. ಬಾರಮ್ಮ. ತಮ್ಮುರುಳಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ವಿಷಯ? ಅದು ಪೂಜೆ ಮಾಡಬೇಕು ಮತ್ತೆ ಎಲ್ಲರೂ ಪಟಾಕಿ ಹಚ್ಚಬೇಕು. ಅದಕ್ಕೆ ಇಬ್ರು ಬನ್ನಿ. ಪಟಾಕಿ ಹಚ್ಚಬೇಕು? ಏನು ಹೇಳ್ತಿದೆಯೋ? ಹೌದು ಅಣ್ಣ, ಅಮ್ಮ ಹಬ್ಬ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ಪಟಾಕಿ ಹಚ್ಚೋದಕ್ಕೆ ನಿಮ್ಮನ್ನು ಅತ್ತಿಗೆನು ಕರೆಯೋಣ ಅಂತ ಬಂದೆ. ಏನು ಮುರುಳಿ, ಇವಾಗ ನಾವಿರೋ ಪರಿಸ್ಥಿತಿಯಲ್ಲಿ ಇದೆಲ್ಲ ಬೇಕಾ? ಅಣ್ಣ, ಇದೆಲ್ಲ ಬೇಕು ಅಂತ ಅಮ್ಮ ಡಿಸೈಡ್ ಮಾಡಿದ್ದಾರೆ. ಈಗ ನಾನು ಹೋಗಿ ಮೀನನ್ನು ಕರ್ಕೊಂಡು ಬರ್ತೀನಿ, ನೀನು ಅತ್ಕೊಂಡು ಕರ್ಕೊಂಡು ಬಾ ಅಷ್ಟೇ. ಇದಕ್ಕೂ ಮೇಲೆ ನೀನು ಬರಲಿಲ್ಲ ಅಂದರೆ ಆಮೇಲೆ ಅಮ್ಮ ಬರ್ತಾರಷ್ಟೆ, ನಾನೇನು ಹೇಳೋದಕ್ಕಾಗಲ್ಲ. ಮಧು, ಬಾ ಹೋಗೋಣ. ಎಲ್ಲಿಗೆ? ಅದೇ, ಅಮ್ಮ ಪಟಾಕಿಲೇ ಎತ್ತಿಟ್ಟಿದ್ದಾರಂತಲ್ಲ, ಬಾ ಹೋಗೋಣ. ವಿಶಾಲ್, ನನ್ನಿಂದ ಬರೋಕ್ಕಾಗಲ್ಲ, ನೀನು ಹೋಗು. ಊರ ಹಬ್ಬ ಮಾತ್ರ ಅಲ್ಲ, ಯಾವ ಹಬ್ಬ ಮಾಡೋ ಪರಿಸ್ಥಿತಿಯಲ್ಲೂ ನಾನಿಲ್ಲ. ನೀನಾದರೂ ಅರ್ಥ ಮಾಡ್ಕೋ. ನನ್ನ ಮನಸ್ಸಲ್ಲಿ ತುಂಬ ದುಃಖ ಇದೆ ವಿಶಾಲ್. ಅಲ್ಲಿ ಅಪ್ಪ ಅಮ್ಮ ಮಾನ್ಯ ಎಲ್ಲ ಏನ್ ಮಾಡ್ತಿದಾರೋ ಅಂತ ಯೋಚನೆ ನಾನಿದ್ದೀನಿ. ನನ್ನ ಹೋಗಿ ಹೋಗಿ ಪಟಾಕಿ ಹಚ್ಚು ಅಂತ ಕರಿತಿದ್ದೀರಲ್ಲ, ನನ್ನಿಂದ ಆಗಲ್ಲ. ಸ್ವಲ್ಪ ಯೋಚನೆ ಮಾಡು. ಈ ತರ ಎಲ್ಲ ಹೇಳಿದ್ರೆ ಹೇಗ್ ಮದು? ನೀನ್ ಅಲ್ಲಿ ಬಂದು ಏನು ಮಾಡಬೇಡ, ಸುಮ್ನೆ ನನ್ ಜೊತೆ ಬಾ. ಅವ್ರು ಪಟಾಕಿ ಹೊಡಿಲಿ, ನಾವು ನೋಡ್ಕೊಂಡು ನಿಂತ್ಕೊಳ್ಳೋಣ. ಇಲ್ಲ ವಿಶಾಲ್, ಎಲ್ಲ ಮರೆತು ನನ್ನಿಂದ ಆ ತರ ಎಲ್ಲ ಇರಕ್ಕಾಗಲ್ಲ. ವಿಶಾಲ್, ನಾವೇನು ನೋಡಬಾರ್ದು ಅಂತ ಅವ್ರ ಮನೆ ಬಿಟ್ಟು ಹೋಗೋಕ್ಕೂ ಮುಂಚೆ ನಮ್ಮನೇಲೆ ಕಳಿಸ್ಬಿಟ್ರಲ್ಲ, ನನ್ಗೆ ಅದನ್ನೇ ನೆನಪಾಗ್ತಾ ಇದೆ. ನೀನಮ್ಮ ಏನ್ ಮಾತಾಡ್ತಾ ಇದೀಯಾ? ನಾವ್ ಯಾರು ಇನ್ ಮುಂದೆ ನಿಮ್ಮ ಅಪ್ಪನ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ದೆ ಅಲ್ವಾ? ಸರಿ, ನಾವ್ ಯಾರು ಮಾತಾಡೋದಿಲ್ಲ. ಹಾಗೇನೆ ನೀನು ನಮ್ಮನೇಲಿ ಕೂತ್ಕೊಂಡು ನಿಮ್ಮ ಅಪ್ಪನ ಬಗ್ಗೆ ಮಾತಾಡಬಾರ್ದು. ನೀನ್ ನಮಗ್ ಕಂಡೀಷನ್ ಹಾಕ್ದಾಗೆ ನಾವು ನಿನಗ್ ಕಂಡೀಷನ್ ಹಾಕ್ಬೇಕು ತಾನೆ? ನ್ಯಾಯ ಅಂದ್ರೆ ನ್ಯಾಯನೇ ಮಧು. ಯಾವಾಗ ನನ್ ಮಗ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿ ನಮ್ಮನೆ ಕರ್ಕೊಂಡ್ ಬಂದೋ ಆಗ್ಲೇ ನಿನಗೂ ಆ ಮನೆಗೂ ಇರೋ ಸಂಬಂಧ ಕಡ್ದೋಯ್ತು. ಇದನ್ನೆಲ್ಲ ನೀನ್ ಯಾವಾಗ ಅರ್ಥ ಮಾಡ್ಕೋತೀಯೋ, ಯಾರು ನಿನಗ್ ಹೇಳ್ಕೊಡ್ಬೇಕೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನಮ್ಮನೇಲಿ ನಡೆಯೋ ಒಳ್ಳೇದಕ್ಕೂ ಕೆಟ್ಟದಕ್ಕೂ ನೀನ್ ಇರ್ಲೇಬೇಕು. ನಿನ್ನ ಜಾತಕದಿಂದಾನೆ ನನ್ನ ಮಗ ಮದನ್ ಸತ್ತೋಗಿದ್ದು. ಮದನ್ ಹೋದ್ಮೇಲಿಂದ ನಮ್ಮನೇಲಿ ಯಾವ ಹಬ್ಬನೂ ಆಚರಿಸ ಇಲ್ಲ. ಈಗ ಊರ್ ಹಬ್ಬ ಬಂದಿದೆ, ಅದನ್ನ ಮಾಡಬೇಕು. ಅದನ್ನ ಮಾಡಕ್ಕೆ ಬಾ ಅಂದ್ರೆ ಮರ್ಯಾದೆಯಿಂದ ಎದ್ದು ಬರಬೇಕು ಅಷ್ಟೇ.
ನೀವ್ಯಾಕೆ ಈ ತರ ಮಾತಾಡಿ ಆಯಾಸ ಮಾಡ್ಕೊಂತ ಇದ್ದೀರಾ? ನೀವು ಹೋಗಿ, ನಾನು ಮಾತಾಡಿ ಕರ್ಕೊಂಡ್ ಬರ್ತೇನೆ. ನೀನ್ ಯಾಕೋ ಇವನ್ನ ಹೀಗ್ ಬೇಡ್ಕೋಬೇಕು, ಎದ್ದು ಬಾರೆ ಅಂತ ಹೇಳೋದ್ ಬಿಟ್ಟು ಯಾಕೆ ಹೀಗ್ ಹೋಗರ್ಕೋತೀಯ ಅವಳ ಹತ್ರ? ಎಲ್ಲದಕ್ಕೂ ಇವ್ಳಿಗೆ ಸಲಾಂ ಹೊಡಿತೀಯಲ್ಲ, ನಾಚಿಕೆ ಆಗಲ್ವ ನಿಂಗೆ? ಬಾ ಅಂದ್ರೆ ಬರ್ಬೇಕು, ಹೋಗು ಅಂದ್ರೆ ಹೋಗ್ಬೇಕು. ಹೆಂಡತಿನ ಆತರ ಇಟ್ಕೊಂಡವನೇ ಗಂಡ. ಬೇಗ ಇವಳನ್ನ ಕರ್ಕೊಂಡ್ ಬಾ. ಬರಲ್ಲ ಅಂತೇನಾದ್ರು ಅಂದ್ರೆ ಈಗ್ಲೇ ಕರ್ಕೊಂಡು ಹೋಗಿ ಅವರಪ್ಪನ ಮನೆಗೆ ಬಿಟ್ಬಿಟ್ ಬಾ. ಸುಮ್ಮನೆ ಬಂದು ಗಂಡನ ಪಕ್ಕ ಕೂತ್ಕೊಂಡು ಹತ್ಕೊಂಡು ಚಾಡಿ ಹೇಳೋದು ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಊರ್ ಹಬ್ಬ ದಿನ ಮನೇಲಿ ಪಟಾಕಿ ಹಚ್ಚಬೇಕು, ಅದು ಮನೆ ಹಿರಿ ಸೊಸೆನೇ ಹಚ್ಚಬೇಕು, ಅದು ನಮ್ಮನೆ ಸಂಪ್ರದಾಯ. ಕರ್ಕೊಂಬಾ ಇವಳನ್ನ. ಇನ್ನು ನೀನ್ ಬರ್ದೆ ಹೋದ್ರೆ ಜಗಳ ಜಾಸ್ತಿ ಆಗುತ್ತೆ. ಅಳೋರ್ನ ಕರೆದು ಕಪಾಳಕ್ಕೆ ಬಾರಿಸಿ ಈಗ ನಗು ಅಂದ್ರೆ ನಗಕ್ಕಾಗತ್ತ ವಿಶಾಲ್? ಇದಕ್ಕೆ ಹೆಸರು ಏನಂತ ಗೊತ್ತಾ? ಹಿಂಸೆ. ಆಗಲ್ಲ ಅಂತಿರೋಳ್ನ, ಬಾ ಬಂದ್ ಹಬ್ಬ ಮಾಡು ಅಂತಾರಲ್ಲ, ಇದಕ್ಕೆ ಹಿಂಸೆ ಅಂತಾರೆ. ಬರ್ತಾರೆ, ಕರ್ದಿದ್ದೀನಿ. ಏ ಬಂದ್ರು ಬೇಗ. ಅಯ್ಯ, ಇವ್ರು ಕರಿಯೋದೇ ಕೆಲಸ ಆಗೋಯ್ತು ನನ್ಗೆ. ಬಂದ್ರು ಬಿಡೆ. ಎಷ್ಟೊತ್ತ ವಿಶಾಲ್, ಬರು ಬೇಗ. ಇವನೇಲೆ ಬಂದ್ಯಾ? ಅಪ್ಪ ಅಮ್ಮ, ಅಪ್ಪ ನೀನೇ ಕರಿ, ನೀನೇ ಕರಿಯ, ಕರಿಯಕ್ ನೀನೇ ಸರಿ. ಸರಿ ಅಪ್ಪ. ಅಪ್ಪ ಬೇಗ ಬಾಪ್ಪ, ಎಲ್ರು ಬಂದ್ರು. ಹಾ, ಎಲ್ರು ಬಂದ್ರ? ಹಾ ಬಂದ್ರು ಬಂದ್ರು. ಯಾಕಮ್ಮ ಸುಮ್ನೆ ನಿಂತಿದ್ಯಾ? ಪಟಾಕಿ ಹಚ್ಚಬಾ. ಮನೆ ಹಿರಿ ಸೊಸೆ ಫಸ್ಟ್ ಪಟಾಕಿ ಹಚ್ಬೇಕು, ಆಮೇಲೆ ಉಳ್ದವರೆಲ್ಲ ಹಚ್ಚೋದು. ರಾಘವೇಣಿ, ಈ ಸಂಪ್ರದಾಯ ಬರೇ ಇದೆಯಾ? ನಂಗೆ ಗೊತ್ತೇ ಇರಲಿಲ್ಲ. ಇವಾಗ ಗೊತ್ತಾಯ್ತಲ್ವಾ, ಸುಮ್ಮನೆ ಕುತ್ಕೊಳ್ಳಿ. ಒಂದು ಕೊಡ್ರಿ ಸಾಕು. ಹಾ ತಗೋಮ್ಮ, ಫಸ್ಟ್ ನೀನು ಹಚ್ಚು. ಹೋಗು ಮತ್ತು ಜಾತಕನು ನೂರಕ್ಕೆ ನೂರಷ್ಟು ಹೊಂದಾಣಿಕೆ ಆಗಿದೆ. ಮಾ, ಬರೀ ಜಾತಕ ಹೊಂದಾಣಿಕೆ ಅಷ್ಟೇ ಅಲ್ಲಮ್ಮ, ಈ ಹುಡುಗಿಗೆ ಗಂಡು ಮಗುನೇ ಹುಟ್ಟುತ್ತೆ. ಅಷ್ಟಕ್ಕೆ ಇವತ್ತಿನ ದಿನ ತುಂಬಾ ಶುಭವಾಗಿದೆಯಮ್ಮ. ಈ ತರ ದಿನಾಂಕ ಮತ್ತೆ ಹುಡುಕಿದ್ರೂ ಸಿಗೋದಿಲ್ಲ. ಇವತ್ತೇ ನೀವು ಈ ಕಾರ್ಯಕ್ರಮನ ಇಟ್ಕೊಂಡ್ಬಿಡಿ.